ಕೇಸರಿ ಧ್ವಜ ಹಾರಿಸುವ ಕುರಿತು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ವಿರೋಧಿಸಿ ಸೋಮವಾರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿ ಮುಂದೆ ಘೋಷಣೆ ಕೂಗುವ ಮೂಲಕ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು। ಕೆಎಸ್ ಈಶ್ವರಪ್ಪ ಅವರು ರಾಷ್ಟ್ರಧ್ವಜದ ಸ್ಥಾನದಲ್ಲಿ ಕೇಸರಿ ಧ್ವಜ ಹಾರಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ದು ಇದು ರಾಷ್ಟ್ರದ್ರೋಹದ ಕೆಲಸವಾಗಿದ್ದು ಅದರಿಂದ ತಕ್ಷಣವೇ ಈಶ್ವರಪ್ಪರವರನ್ನು ಸಂಪುಟದಿಂದ ಕೈಬಿಟ್ಟು ಅವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕು ಎಂದು ಖಾನಾಪುರ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸಿದರು। ತದನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ತಾಲ್ಲೂಕಾ ಬ್ಲಾಕ್ ಅಧ್ಯಕ್ಷ ಮಹಾದೇವ ಕೋಳಿ ಮಾತನಾಡಿ ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸುವುದು ದೇಶದ್ರೋಹಿ ಹೇಳಿಕೆ ನೀಡಿರುವ ಈಶ್ವರಪ್ಪರವರನ್ನು ಸಂಪುಟದಿಂದ ಕೈಬಿಡಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿರಂತರ ಎಂದು ಹೇಳಿದರು। ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಇವತ್ತು ಕೆಎಸ್ ಈಶ್ವರಪ್ಪ ವಿರುದ್ಧ ನಾವು ಇವತ್ತು ಮನವಿ ಮಾಡ್ತಾ ಇದ್ದೇವೆ। ಅವರು ರಾಷ್ಟ್ರಧ್ವಜದ ಸ್ಥಾನದಲ್ಲಿ ಕೇಸರಿ ಧ್ವಜ ಹಾಕುವಂಥ ಒಂದು ದೇಶದ್ರೋಹಿ ಹೇಳಿಕೆ ನೀಡಿರ್ತಾರೆ। ಅವರನ್ನು ಪ್ರತ್ಯಕ್ಷ ಬರುವಂಥ ಒಂದು ಮಂತ್ರಿ ಸ್ಥಾನದ ತೆಗೆದು ಅವರ ಮೇಲೆ ದೇಶದ ಒಂದು ಕೇಸನ್ನು ದಾಖಲಿಸಬೇಕು ನಾವು ಅವ್ರನ್ನ ವಜಾ ಮಾಡಬೇಕಂತ ಒಂದು ವಿಚಾರವನ್ನು ಇವತ್ತು ನಾವು ಮಾನ್ಯ ತರ್ತಾರೆ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿ ಕೊಟ್ಟಿದೆ। ಅದು ಪ್ರತ್ಯಕ್ಷ ಅದು ಅಥವಾ ಒಂದು ಶಿಕ್ಷಣ ಆಗಬೇಕಂತ ನಾವು ಒಂದು ಮನವಿ ಮಾಡ್ತಾ ಇದ್ದೇವೆ। ನಮ್ಮ ಹೆಸರು ಮಹಾದೇವ್ ಕೋಳಿ, ತಾಲೂಕಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಖಾನಾಪುರ. ಈ ವೇಳೆ ಹಾಜರಿದ್ದ ಮತ್ತೊಬ್ಬ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತೆ ಮಾತನಾಡಿ ಈಶ್ವರಪ್ಪರವರಿಗೆ ಕಿವಿ ಕೇಳಲ್ಲ, ಕಣ್ಣು ಕಾಣಲ್ಲ, ಅವರು 5 ವರ್ಷಕ್ಕೆ ಮಾತ್ರ ಅಧಿಕಾರ, ಈ ದೇಶ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಇವರು ಕೊಟ್ಟ ಭಿಕ್ಷೆ, ದೇಶದ ಬಗ್ಗೆ ಮಾತನಾಡಲು ಅವನ್ಯಾರು, ಅವನು ಕೇವಲ ಬಿಜೆಪಿ ಎಂಎಲ್ಎ, ಅದೆಲ್ಲ ಮಾತನಾಡುವ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಎಂದು ಆಕ್ರೋಶ ಹೊರಹಾಕಿದರು। ಈಶ್ವರಪ್ಪಗೆ ಕಿವಿನೂ ಕೇಳೋದಿಲ್ಲರಿ, ಕಣ್ಣು ಕಾಣೋದಿಲ್ಲ, ಅವ್ನು ಕಣ್ಣು ಆಪರೇಷನ್ ಮಾಡ್ಕೊಂಡಿದ್ದಾನೆ ಇಲ್ಲ, ಈ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಇವರೆಲ್ಲ ಕೊಟ್ಟಿದ್ದು ಭಿಕ್ಷರಿದ ರಾಷ್ಟ್ರದ ಗಜ ಅವ ಹೆಂಗೆ ತೆಗಿತಾನ ರೀ, ಅವ ಯಾರು ಇದಕ್ಕೆ ಈ ದೇಶಕ್ಕೆ ಅವ ಯಾರು, ಬಿ ಜೆ ಪಿಗೆ 5 ವರ್ಷ ಅವ ಎಮ್ ಎಲ್ ಎ, ಅದು ಮುಗಿದ್ಬಾರ್ದು ಕೆಲವೊಂದೇನು ಐತ್ರಿ ಅಧಿಕಾರ ಆ ನೋಡು, ಅದು ಅನ್ನೋದು ತಪ್ಪಾಗ್ತೈತಿ, ನಾವು ಭಾಳ ಮಾತಾಡಬಾರ್ದು ಅಂತ ಮಾತಾಡ್ತೇವೆ, ಅದಕ್ಕೇನೈತಿ ಅವಂದು ಎಟ್ಟು ಐತೆ ಅಟ್ಟು ಮಾಡ್ಕೊಂಡು ರಾಜೀನಾಮೆ ಕೊಟ್ಟ ಇಳಿಯನು ಧರಣಿ ನಡೆದಿತ್ತು ಅಲ್ಲೇ ಬೆಂಗಳೂರು, ಹಾಂ ರಾಜೀನಾಮೆ ಕೊಡ್ಬೇಕು ಅವೀಗ ನಮ್ಮ ಕಾಂಗ್ರೆಸ್ ವತಿಯಿಂದ ಫಿರಂಗಿ ಮಂದಿ ರಾತೋ ರಾತ್ರಿ ಓಡಿಸಿದಾರ, ನೀವು ಯಾರು ರೀ ರಾಜ ಜಗ ಇದ ತೆಗಿಯಕ್ಕ? ನಿಮ್ಮ ಹೆಸರಮ್ಮ? ಹೆಸರು ಹೆಸರು ಸುಮಿತ್ರ ರೀ, ಸುಮಿತ್ರ ಪಂಡಿತ್ ಕಾಂಬ್ಳೆ ಮೋದಿ ಕಪ್. ಈ ಸಂದರ್ಭದಲ್ಲಿ ಮಹಾದೇವ್ ಕೋಳಿ, ಅನಿತಾ ದಂಡಗಲ್, ಸುಮಿತ್ರ ಕಾಂಬ್ಳೆ, ಸುನಿಲ್ ಕದಂ, ಸಂತೋಷ್ ಕಾಶಿಲ್ಕರ್ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜ್ಯೋತಿಬಾ ಬೆಂಡಿಗಿರಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್.